ತೂಗಾಟಕ್ಕೆ ತಾಕತ್ ಅನ್ನೋ ಚಾಲೆಂಜ್ ಎಲ್ಲರೂ ಮಾಡಿದ್ರೆ ಶಕುಂತಲಾ ಹಾಬಲ್ ಹ್ಯಾಟೋನ್ ತೂಗಾಟಕ್ಕೆ ತಾಕತ್ ಚಾಲೆಂಜ್ ಅನ್ನು ಬೇಲಿಯಿರೋ ಏರಿಯನ್ನು ಏಣಿಯಂತೆ ಹತ್ತಿ ಇಳಿದು ಪ್ರಾರಂಭಿಸಬೇಕು. ಮುಂದೆ ಕೋಲಿನ ಗೋಡೆ ಇರುತ್ತದೆ, ಅದನ್ನು ಹತ್ತಿ ಇಳಿಯಬೇಕು. ನಂತರ ಒಂದು ಏಣಿ ಇರುತ್ತದೆ, ಅದನ್ನು ಏರಿದರೆ ಎರಡು ಹಗ್ಗದ ಸೇತುವೆ ಇರುತ್ತದೆ. ಒಂದು ಹಗ್ಗದ ಮೇಲೆ ಕಾಲು, ಇನ್ನೊಂದು ಹಗ್ಗವನ್ನ ಕೈಯಿಂದ ಹಿಡಿದುಕೊಂಡು ಹೋದರೆ ನಂತರ ನೆಟ್ಟಿನ ಬಲೆ ಇರುತ್ತದೆ. ಬಲೆಯ ಮೇಲೆ ನಡೆದುಕೊಂಡು ಹೋಗಬೇಕು. ಮುಂದಿನ ಹಂತದಲ್ಲಿ ಹಗ್ಗದಿಂದ ತೂಗಾಡುವ ಸೇತುವೆ ಇರುತ್ತದೆ, ಅದನ್ನು ಬ್ಯಾಲೆನ್ಸ್ ಮಾಡಿ ಕೈಯಿಂದ ಮುಟ್ಟದೆ ದಾಟಬೇಕು. ಮುಂದೆ ಒಂದು ವೇದಿಕೆ ಇರುತ್ತದೆ, ಅಲ್ಲಿ ಹಗ್ಗದ ಸಹಾಯದಿಂದ ಗಾಳಿಯಲ್ಲಿ ಹಾರಿ ಮುಂದಿನ ವೇದಿಕೆಗೆ ಹೋಗಬೇಕು. ಕೊನೆಯದಾಗಿ ಕೋಲಿನ ಸೇತುವೆ ಇರುತ್ತದೆ, ಅದನ್ನು ಕೈಯಿಂದ ಮುಟ್ಟದೆ ನಡೆದು ತಾಡಿದರೆ ಶಕುಂತಲ ಹಾಬಲ್ ಹೇಟೋನ್ ತೂಗಾಟಕ್ಕೆ ತಾಕತ್ ಚಾಲೆಂಜ್ ಮುಕ್ತಾಯ. ಫಸ್ಟ್ ಟೈಮ್ ಡೇಂಜರ್ ಝೋನ್ ಹೋಗಿ ಅದ್ರಲ್ಲಿ ಅರ್ಪಿತಾ ನಾನು ಮಧು ಕೆಳಗಡೆ ಅವಳು ಮೆಂಟರ್ ಆಗಿ ನಾವು ಮಾಡಿ ಅದ್ರಲ್ಲಿ ಅವಳು ಅರ್ಪಿತಾ ಬಿದ್ದಿದ್ದು ಎದ್ದಿದ್ದು ಎಲ್ಲ ನೆನಪಿದೆ. ನನ್ನ ಕೈಯೆಲ್ಲ ಕಿತ್ತೋಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಸರ್ ಆ ಟಾಸ್ಕ್. ನೋಡಿದ್ರು ಅದ್ ನಡ್ಕೊಂಡು ಹೋಗಿಲ್ಲ ಪರವಾಗಿಲ್ಲ, ಅದೇನ್ ಕೂತ್ಕೊಂಡು ಕೂತ್ಕೊಂಡು ಹೋದ್ರು ಬೀಳ್ತಿದ್ಯಾ ಅಂತ ನಾನು ಅರ್ಥ ಇದ್ರು. ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಕೊನೆ ಚೆನ್ನಾಗಿರ್ಲಿಲ್ಲ. ಆ ಪೋಲ್ ಕ್ರಾಸ್ ಮಾಡೋದು ಸೊ ಕಾವ್ಯ ಮಾಡಿರ್ಲ ಅಲ್ವಾ, ಸೊ ಒಂದೇ ಸೈಜ್ ಅಲ್ವಾ ಅಂದ್ಬಿಟ್ಟು ಅವ್ಳು ಮಾಡಿ ನೋಡ್ಬಿಟ್ಟು ಏನೋ ಹೋಗ್ಬಿಡ್ಬೋದು ಅಂತ ಓದೆ. ಬಟ್ ಅಲ್ಲೇ ನನ್ಗೆ ಕಾಲ್ ಕೈ ಎಲ್ಲ ಫುಲ್ ಶೇಕ್ ಆಗ್ತಾ ಇತ್ತು. ಸೊ ಮಾಡಕ್ ಆಗಿಲ್ಲ ನನಗೆ, ಕುತ್ಕೊಂಡು ಹೋದೆ. ಆಮೇಲೆ ಡೇಂಜರ್ ಝೋನ್ ಅಂತ ಹೇಳಿದ್ರಿ, ಡೇಂಜರ್ ಝೋನ್ ಮಧು ಮಧು ಮಾಡುದು ಮಧು ಮಧು ಮತ್ತೆ ಕಾವ್ಯ ಇವಿಬ್ರು ಮಾತ್ರ ಆ ಕೊನೆ ಹಂತವನ್ನ ನಿಂತ್ಕೊಂಡ್ರು ಬಾರ್ದು. ಆಕ್ಚುಲಾಗಿ ಶ್ರುತಿ ಮಾಡ್ತಾರೆ ಅಂತ ಅನ್ಕೊಂಡೆ, ಯಾಕಂದ್ರೆ ಅವ್ರು ಹೋಗ್ತಾನೆ ನಾನು ನ್ಯಾಷನಲ್ ಲೆವೆಲ್ ಜಿಮ್ನಾಸ್ಟಿಕ್ ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ, ನಾನು ತುಂಬ ಬ್ಯಾಲೆನ್ಸ್ ಮಾಡ್ತೀನಿ ಅಂದ್ಬಿಟ್ಟೆಲ್ಲ ಹೋದ್ರು. ಬಟ್ ಹೋಗಿ ಹೋಗಿ ಬಿದ್ದಿದ್ದು ನೋಡಿ ಅಯ್ಯೋ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟೋದ್ರಲ್ಲ ಅಂತ ಅನ್ಕೊಂಡೆ. ಆಮೇಲೆ ಡೇಂಜರ್ ಝೋನಿಗೆ ಬಂದ್ಬಿಟ್ವಿ. ಸೊ ಅಲ್ಲಿ ತುಂಬ ಪ್ರೆಷರ್ ಜಾಸ್ತಿ ಆಯಿತು. ಕಾವ್ಯ ಮೆಂಟರ್ ಆಗಿದ್ಲು, ಕಾವ್ಯ ಬೇರೆ. ನಮಗೇನು ಟೆನ್ಷನ್ ಅಂದರೆ ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಅಕ್ಕು ಎಲ್ಲಿಂದ ನೆಟ್ ಹಾಕ್ತಾಳೆ, ಅಕ್ಕು ಚೆನ್ನಾಗಿ ಮಾಡಿಲ್ಲ ಅಂದರೆ ನಾನು ಎಲ್ಲ ನೆಟ್ ಹಾಕ್ತೀನಿ. ಟಾಸ್ಕ್ ಮಾಡಿದಾಗ ಕಷ್ಟ ಅಂದ್ರೆ ನಾನು ಏನು ಟೆನ್ಷನ್ ಏನು ಮಾಡ್ಕೊಂಡಿಲ್ಲ, ಯಾಕಂದ್ರೆ ಆ ಲಾಸ್ಟ್ ಲೆವೆಲ್ ಟೆನ್ಷನ್ ಮಾಡ್ಕೊಂಡ್ರೆ ಯು ಕೆ ನೆವರ್ ಕ್ರಾಸ್ ಇಟ್. ನನ್ಗೆ ಆ ರೋಪ್ ಇಟ್ಕೊಂಡು ಕ್ರಾಸ್ ಮಾಡೋದಂದ್ರೆ ಏನೋ ಟಾಸ್ ಅಂಡ್ ಫೀಲಿಂಗು ಚೆನ್ನಾಗಿದೆ ಅಂತ. ಸೊ ಐ ಎಂಜಾಯ್ಡ್ ಅ ಲಾಟ್. ಆಮೇಲೆ ಇದು ಅದೇ ಲಾಸ್ಟ್ ಲೆವೆಲ್ ಅಂತೂ ಟ್ರೈ ಮಾಡಿದೆ ಮಾಡಿದೆ, ಒಂದ್ಸಲಿ ಅಂತೂ ಆಲ್ಮೋಸ್ಟ್ ಕಾಲ್ ಅಲ್ಲಿ ಇಟ್ಟಿದ್ರೆ ಇವಾಗ ಕ್ರಾಸ್ ಇಟ್ ಅದ್ರ ಕೆಳಗಿಟ್ಬಿಟ್ಟೆ ಕಾಲ್. ಅದೇ ಹೆಜ್ಜೆ ಮುಂದೆ ಇಟ್ಟಿದ್ರೆ ಯು ಹ್ಯಾಡ್ ಆಲ್ ಚಾನ್ಸಸ್ ಕ್ರಾಸಿಂಗ್. ಕಮ್ ಆನ್ ಮರು. ಸೊ ಈ ಚಾಲೆಂಜ್ ಆದ್ಮೇಲೆ ನೆಕ್ಸ್ಟ್ ಚಾಲೆಂಜ್ ನೀವೆಲ್ಲ ಮಾಡಿದ್ದು ಜಲತರ. ನಂಗೆ ಆ ಟಾಸ್ಕ್ ಅಲ್ಲಿ
ನಾನ್ ಮಾಡಿದ್ಕಿಂತ ತುಂಬಾ ನೆನಪಾಗಿದ್ದೆ. ಅಕ್ಕು ಬೀಳ್ತಿದ್ದು, ಅರ್ಪಿತಾ ಬೀಳ್ತಿದ್ದು, ಅದನ್ನ ಟೆಲಿಕಾಸ್ಟ್ ಮಾಡೋ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿರೋ ಶಾರ್ಟ್ಸ್ ಅದು ಎಲ್ಲ ನೀರ್ಗೆ ದುಮ್ಕದಾಗ್ಲಿ, ಒಂದು ಯುನೋ ಅದರ ಎಕ್ಸ್ಟೆಂಟ್ ಇತ್ತು ಆ ಟಾಸ್ಕ್ ಅಂತೂ. ನಾನು ವಾಟರ್ ಟಾಸ್ಕ್ ಮಾಡಿರ್ಲಿಲ್ಲ ಇಲ್ಲಿಗೆ ಬಂದ ಮೇಲೆ, ಫಸ್ಟ್ ಟೈಮ್ ಮಾಡಿದ್ದು. ಅಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಸ್ವಿಮ್ಮಿಂಗ್ ಬಂದ್ರೂ ವೇಸ್ಟೇ ಅಲ್ಲಿ, ಆ ಕೇಸರಲ್ಲಿ ಕಾಲು ಹೋಗುತ್ತೆ. ಕಾವ್ಯ ಸ್ಟಾರ್ಟಿಂಗ್ ಹೋದ್ಲಲ್ಲ, ಓದಾ ನಮಗ್ ಬಂದು ಹೇಳ್ತಾ ಇದ್ಲು, ಹೋಗಿ ಹೋಗಿ ಅಲ್ಲಿ ಕೆಳಗಡೆ ಎಲ್ಲ ಮೊಸರನ್ನ ಕಲ್ಸಿಟ್ಟಿದ್ದಾರೆ ನಿಮ್ಗೆ ಅಂತ. ಸೊ ಇವ್ಳು ಏನ್ ಹೇಳ್ತಿದ್ದಾಳೆ ಅಂತ ಅರ್ಥ ಆಗಿರ್ಲಿಲ್ಲ. ಆಮೇಲೆ ಅಲ್ಲಿ ಹೋಗಿ ಹೋದ್ವಲ್ಲ, ಆವಾಗ ಗೊತ್ತಾಯ್ತು ಕೆಳಗಡೆ ಕೆಸರಿದೆ ಫುಲ್ ಒಂದ್ ಮೊಸರನ್ನ ಅಂತ ಅವಳು ಅದನ್ನ ಹೇಳಿದ್ದು ಅಂತ. ಸೊ ಅದು ಅದು ನನ್ನ ಫೇವ್ರೇಟ್ ಟಾಸ್ಕು. ಸ್ಟಾರ್ಟಿಂಗ್ ಅಲ್ಲಿ ಡ್ರಮ್ ಮೇಲೆ ಹೋಗ್ಬೇಕಾದ್ರೆ ನಾನು ಒಂದೇ ಸಲ ಸರ್ ಅಂತ ಹೋಗ್ಬಿಟ್ಟೆ. ಸೊ ಇವರೆಲ್ಲ ಬಿದ್ದಿದ್ದು ನೋಡಿ ಭಯ ಆಗಿತ್ತು ನನಗೆ, ಎಲ್ಲಿ ಬಿದ್ದೋಗ್ತೀನಿ ಅಂದ್ಬಿಟ್ಟು ಆ ಭಯಕ್ಕೇ ಹೋಗ್ಬಿಟ್ಟೆ ನಾನು ಒಂದೇ ಸಲ. ಸೊ ಇಟ್ ವಾಸ್ ಒನ್ ಆಫ್ ಮೈ ಫೇವ್ರೇಟ್ ಟಾಸ್ಕ್. ನಿಮಗೆ ಮೋಸ್ಟ್ ಮೆಮೊರೇಬಲ್ ಎಪಿಸೋಡ್ ಅಂತ ಹೇಳ್ಬೋದಾ? ಕೊಟ್ರು ನೀವ್ ರಿಸಲ್ಟ್ ಅನೌನ್ಸ್ ಮಾಡೋಕ್ಕೂ ನಮ್ಮಪ್ಪ ಶೂಟಿಂಗ್ ಮುಗಿಸಿ ಬಂದಿದ್ರು ಆನ್ ದ ವೇ ಇದೆ ಸ್ಪಾಟ್ ಅಂತ. ಸೊ ಅವಾಗ ಅವ್ರ ಕೈಲೇ ಕೊಟ್ಟು ಕಳ್ಸಿದ್ರು ಸ್ಟಾರ್ಟ್ ವೀಕ್ ನೀವೇ ಕೊಡಿ ಅಂತ. ಸೊ ಸಖತ್ ಖುಷಿ ಆಯ್ತು ಅಪ್ಪನ ನೋಡಿ ಅಲ್ಲಿ. ಕಾವ್ಯ ಅವರ ಜರ್ನಿ ಅಲ್ಲಿಗೆ ಸಮಾಪ್ತ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ಕಮ್ಸ್ ಟು ಅನ್ ಎಂಡ್. ಸೊ ಈ ಚಾಲೆಂಜ್ ಆದ್ಮೇಲೆ ನೆಕ್ಸ್ಟ್ ಚಾಲೆಂಜ್ ಮಾಡಿದ್ದು ಆಕ್ಷನ್ ಕುರುಕ್ಷೇತ್ರ. ಓಕೆ, ಸೊ ಟ್ವಿಸ್ಟ್ ಬಂದು ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್ನ ಡಿಪಿಕ್ಟ್ ಮಾಡಿಕೊಂಡು ಈ ಚಾಲೆಂಜ್ನ ಮಾಡಿದ್ರು. ಅದರಲ್ಲಿ ಸಾಲದ ವೀಕ್ ಯಾರಾಗಿದ್ದು? ಅರ್ಪಿತಾ ಬಿಕೇಮ್ ಸಾಲದ ವೀಕ್. ಅವರು ಖುಷಿ ನೋಡೋದಕ್ಕೆ ಐ ತಿಂಕ್ ಎವ್ರಿಬಡಿ ಇಸ್ ವೆರಿ ಗ್ಲಾಡ್, ಎವ್ರಿಬಡಿ ಇಸ್ ವೆರಿ ಹ್ಯಾಪಿ. ನಮ್ಗನ್ಸಿದ್ದು ಅರ್ಪಿತಾ ಈ ಬೌಲಿಂಗ್ ಆಡಿದ್ರೆ ನಿಂತಿರ್ತಾರಲ್ಲ ಅದನ್ನೆಲ್ಲ ಹಿಂಗ್ ಒಂದೇ ಸರಿ ಉರುಳಿಸ್ಕೊಂಡು ಹೋಗ್ತಾರಲ್ಲ, ಹಂಗೆ ಒಬ್ರೊಬ್ರೆ ಉರುಳಿಸ್ಕೊಂಡು ಹೋಗ್ಬಿಟ್ಟು ಹೋಗಾಯ್ರಿ. ಅವಳು ಸ್ಟಾರ್ ಆಫ್ ದ ವೀಕ್ ಗೆ ಎಷ್ಟು ಕಾಯ್ತಿದ್ಲು ಅಂತ ಆ ಜೋಶ್ ಅಲ್ಲಿ ಎರಡನ್ನೂ ಒತ್ಕೊಂಡು ಹಂಗೆ ಹಿಂಗೆ ಗುದ್ಕೊಂಡಿಲ್ಲ ಓಡೋದು ಒಂದ್ ನಿಮಿಷ ಕಾಲ ಹೋಗಿ ನಿಂತು. ನನ್ ಪ್ರಕಾರ ಈ ಚಾಲೆಂಜ್ ಡಿಸೈನ್ ಮಾಡಿದ್ದಾರೆ, ಗೆಲ್ಲಬೇಕು ಇಲ್ಲ ಚಾನ್ಸ್ ಆಗೋದಿಲ್ಲ ಪಾಪ ಎಲ್ಲಾರು ತಡ್ಕೊಳ್ಳೋದು. ಸೊ ಎರಡನೇ ಹಂತವನ್ನ ಮಾಡುವ ಈ ಚಾಲೆಂಜ್ ಅಲ್ಲಿ ನೀವು ಸಿಕ್ಕಾಪಟ್ಟೆ ಏಟ್ ಆಯ್ತಲ್ಲ ಇದರಲ್ಲಿ. ಆಕ್ಚುಲಿ ಟಾಸ್ಕ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ, ನಾನು ದಯವಿಟ್ಟು ಬಿಟ್ಬಿಡಿ. ಹಾರಿಬಲ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಥಾಟ್ ಅಲ್ಲಿ ನಡ್ದಾಗ ಮಧು ಬಿದ್ದಿದ್ದು ಅಂತ ಅನ್ಕೊಂಡ್ವಿ, ಬಟ್ ಎಪಿಸೋಡ್ ನೋಡಿದಾಗ ನಾನು ಬಿದ್ದಿರೋದು ಅವಳ ಮೇಲೆ. ಅಷ್ಟೊಂದು ಮೀಟಿಂಗ್ ಅವ್ರು ಸ್ಕ್ವೀಸ್ ಆಗಿ ಅವ್ರು ಗುಸೆ ಕಟ್ಟುತ್ತೆ ಅಂತ
ನನಗನ್ಸಿದ್ದು ನೀವು ಚಾಲೆಂಜ್ ಮಾಡ್ಬೇಕಾದ್ರೆ ಗುಂಪಿ ಮೇಲೆ ಬ್ರಹ್ಮಾಸ್ತ್ರ ಮಾಡಬೇಕಿತ್ತು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಇಷ್ಟು ದಿನ ಮಧು ಮೇಲಿರೋ ಕೋಪ ಇಲ್ಲಿ ತೋರಿಸ್ಕೊತಾ ಇದೀರ. ಸೂಪರ್ ಸ್ಟ್ರಾಟಜಿ, ಬೇರೆ ಎಲ್ಲಾರು ಈಗ ಬಿಟ್ಬಿಟ್ಟು ಈಗ ಅವ್ರನ್ನ ಮಾತ್ರ ಲಾಕ್ ಮಾಡಿ ಇಟ್ಕೊಂಡಿದೀರ. ಸೂಪರ್ ವಿಚಾರ, ವೆಲ್ ಡನ್, ತುಂಬಾ ಚೆನ್ನಾಗಿ ಜೋರಾಗಿ ಲಾಕ್ ಮಾಡಿದ್ರೆ ಮಗು ಅವನ. ಯಾಕೆ ಅಂದ್ರೆ ಎಲ್ಲರೂ ನನ್ನ ಲೈಕ್ ನಾನು ಯಾರು ಹಿಡಿಯಕ್ ಆಗಿರ್ಲಿಲ್ಲ, ಎಲ್ಲ ಸ್ವಲ್ಪ ದಪ್ಪ ಇರಲ್ಲ, ತಪ್ಕೊಳಕ್ಕೆ ಕೈಗೆ ಸಿಗ್ತಾ ಇರ್ಲಿಲ್ಲ, ಮಧು ಒಬ್ಳೆ ನೀಟಾಗಿ ಸಿಕ್ಕಿದ್ದು. ಸೊ ಅವಳು ಹಿಡ್ದಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಅವಮಾನ. ಉಳಿಸ್ಕೊಂಡು ಅವಳು ಬೇರೆ ಕಂಟೆಸ್ಟೆಂಟ್ಸ್ ಹತ್ರ ಎಲ್ಲ ಎನರ್ಜಿ ಸೇವ್ ಮಾಡ್ಕೊಂಡು ನನ್ಗೆ ಹಿಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹಿಡ್ದಿದ್ದಾಳೆ ಸರ್. ಆಕ್ಚುಲಿ ಅವಳು ಓಡೋಗ್ತಾ ಇದ್ಲು, ಬಟ್ ಎಲ್ಲೋ ಒಂದ್ ಕಡೆ ತಪ್ಕೊಂಡು ಎಳ್ದು ಮಾಡಿ ಬೀಳಿಸಿ ಲಾಕ್ ಮಾಡ್ಬಿಟ್ಟು. ಈ ಚಾಲೆಂಜ್ ಅಲ್ಲಿ ಅರ್ಪಿತಾ ಅಷ್ಟಾದ್ರು ವೀಕ್ ಆದ್ರು